नमस्कार वीक्षकरे, यस न्यूज कर्नाटक एक्सप्रेस नल्ली तमगेल्लरिगू स्वागत। नानु तौसीफ। ರಾಜ್ಯದಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಇಂದು ಒಂದೇ ದಿನದಲ್ಲಿ 161 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 5921 ಕ್ಕೆ ಏರಿಕೆಯಾಗಿದೆ। ರಾಜ್ಯದಲ್ಲಿ ನಿನ್ನೆ 308 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದರೆ ಇಂದು ಒಂದೇ ದಿನದಲ್ಲಿ 161 ಹೊಸ ಪ್ರಕರಣಗಳು ಪತ್ತೆಯಾಗಿವೆ। 164 ಜನ ಸಂಪೂರ್ಣ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ। ಇಬ್ಬರು ಸಾವನ್ನಪ್ಪಿದ್ದಾರೆ। ಸಾವಿನ ಸಂಖ್ಯೆ 66 ಕ್ಕೆ ಏರಿಕೆಯಾಗಿದೆ। ಕಿಲ್ಲರ್ ಕೊರೋನಾಗೆ ಇಬ್ಬರು ಬಲಿ। ಇನ್ನು ರಾಜ್ಯದಲ್ಲಿ ಕಿಲ್ಲರ್ ಕೊರೋನಾ ಇಬ್ಬರು ಬಲಿಯಾಗಿದ್ದಾರೆ। ಇದರಿಂದ ರಾಜ್ಯದಲ್ಲಿ ಸೋಂಕಿಗೆ ಬಲಿಯಾದವರ ಸಂಖ್ಯೆ 66 ಕ್ಕೆ ಏರಿಕೆಯಾಗಿದೆ। ಬೆಂಗಳೂರು ಮೂಲದ 65 ವರ್ಷದ ವ್ಯಕ್ತಿ ಸೋಂಕು ಕಾಣಿಸಿಕೊಂಡಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ। ಮಧುಮೇಹ ಹಾಗೂ ಕಿಡ್ನಿ ಕಾಯಿಲೆಯಿಂದ ಬಳಲುತ್ತಿದ್ದ ವ್ಯಕ್ತಿ ಜೂನ್ 3 ರಂದು ಬೆಂಗಳೂರಿನ ನಿಗದಿತ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು। ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ। ಇಂದು ವ್ಯಕ್ತಿಯ ವರದಿ ಪಾಸಿಟಿವ್ ಬಂದಿದ್ದು ಕೊರೋನಾ ಸೋಂಕು ಇರುವುದು ದೃಢಪಟ್ಟಿದೆ। ಕಲಬುರಗಿ ನಿವಾಸಿ 17 ವರ್ಷದ ಯುವತಿಗೆ ತೀವ್ರ ಉಸಿರಾಟ ಸಮಸ್ಯೆಯಿಂದ ಬಳಲುತ್ತಿದ್ದು ಜೂನ್ 4 ರಂದು ನಿಗದಿತ ಆಸ್ಪತ್ರೆಗೆ ದಾಖಲಾಗಿತ್ತು। ಚಿಕಿತ್ಸೆ ಫಲಕಾರಿಯಾಗದೆ 4 ರಂದೇ ಮೃತಪಟ್ಟಿದ್ದರು। ಇಂದು ಅವರ ವರದಿ ಪಾಸಿಟಿವ್ ಬಂದಿದೆ। ಸೋಂಕು ಇದ್ದ ದೃಢವಾಗಿದೆ। ಅದರಿಂದ ಕಲಬುರಗಿಯಲ್ಲಿ ಸೋಂಕಿಗೆ ಬಲಿಯಾದವರ ಸಂಖ್ಯೆ 8 ಕ್ಕೆ ಏರಿಕೆಯಾಗಿದೆ। ಜಿಲ್ಲಾವಾರು ಕೊರೋನಾ ಕೇಸ್: ಬೆಂಗಳೂರು 29, ಕಲಬುರಗಿ 10, ಯಾದಗಿರಿ 61, ದಕ್ಷಿಣ ಕನ್ನಡ 23, ಬೀದರ್ 9, ದಾವಣಗೆರೆ 8, ಕೊಪ್ಪಳ 6, ಶಿವಮೊಗ್ಗ 4, ವಿಜಯಪುರದಲ್ಲಿ ಇಂದು 2 ಕೇಸ್ ಪತ್ತೆಯಾಗಿವೆ. ಚಿಕ್ಕಬಳ್ಳಾಪುರ 2, ಮೈಸೂರು 2, ಧಾರವಾಡ 2, ಬಾಗಲಕೋಟೆ, ತುಮಕೂರು, ರಾಮನಗರ, ಚಾಮರಾಜನಗರ ತಲಾ 1. ಯಾವುದೇ ಹೊಸ ಸುದ್ದಿ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ಅನ್ನು ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬಾಜೂರ ಬೆಲ್ ಐಕ್ ಅನ್ನು ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸದ್ಯದ ಕಡೆ.